ಪ್ರಸಕ್ತ ಪ್ರವಾಸಿ ಋತುವಿನ ಮೊದಲ ಪ್ರವಾಸಿ ನೌಕೆ ಇಂದು ನೌಮಂಗಳೂರು ಬಂದರಿಗೆ ಆಗಮಿಸಿತ್ತು ಇನ್ನೂರ ಎಪ್ಪತ್ತೊಂದು ಪ್ರವಾಸಿಗರು ಹಾಗೂ ಮುನ್ನೂರ ಎಪ್ಪತ್ಮೂರು ಸಿಬ್ಬಂದಿಗಳಿದ್ದ ಯುರೋಪಾ ಟು ಎಂಬ ನೌಕೆಯ ಪ್ರವಾಸಿಗರನ್ನ ಮಂಗಳೂರು ಬಂದರಿನಲ್ಲಿ ಕರಾವಳಿಯ ಸಂಪ್ರದಾಯದಂತೆ ಬರಮಾಡಿಕೊಳ್ಳಲಾಯಿತು ಎರಡು ವರ್ಷಗಳ ಕೋವಿಡ್ ನಿರ್ಬಂಧದ ಬಳಿಕ ಇದೇ ಮೊದಲ ಬಾರಿಗೆ ಪ್ರವಾಸಿ ತೌಕೆ ಮಂಗಳೂರು ಬಂದರಿಗೆ ಆಗಮಿಸಿದೆ ಯುರೋಪಾ ಟೂ ಎಂಬ ಹೆಸರಿನ ಈ ಬೃಹತ್ ನೌಕೆ ಇನ್ನೂರ ಇಪ್ಪತ್ನಾಲ್ಕು ಮೀಟರ್ ಉದ್ದವಿದ್ದು ಇಪ್ಪತ್ತೊಂಬತ್ತು ಮೀಟರ್ ಅಗಲವಿದ್ದು ಇನ್ನೂರ ಎಪ್ಪತ್ತೊಂದು ಪ್ರವಾಸಿಗರನ್ನ ಕರೆತಂದಿದೆ ನವಮಂಗಳೂರು ಬಂದರು ಮಂಡಳಿಯ ಅಧ್ಯಕ್ಷ ಡಾ ರಮಣನ್ ಅವರ ನಿರ್ದೇಶನದಂತೆ ಬಂದರು ಮಂಡಳಿಯ ಸಿಬ್ಬಂದಿಗಳು ಪ್ರವಾಸಿಗರನ್ನ ಬರಮಾಡಿಕೊಂಡರು ತುಳುನಾಡಿಗೆ ಬಂದಿಳಿದ ಯುರೋಪಿಯನ್ ಪ್ರವಾಸಿಗರನ್ನ ಚೆಂಡೆ ಕೊಂಬು ಯಕ್ಷಗಾನದ ವೇಷಧಾರಿಗಳ ನೃತ್ಯಗಳೊಂದಿಗೆ ತುಳುನಾಡಿನ ಸಂಸ್ಕೃತಿಯ ಮಾಧುರ್ಯದೊಂದಿಗೆ ಸ್ವಾಗತಿಸಲಾಯಿತು ನೌಕೆಯಲ್ಲಿ ಆಗಮಿಸಿದ ಪ್ರವಾಸಿಗರು ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಮೂಡಬಿದ್ರೆಯ ಸಾವಿರ ಕಂಬದ ಬಸದಿ ಮಂಗಳೂರು ಗೇರುಬೀಚ ಫ್ಯಾಕ್ಟರಿ ಮಂಗಳೂರಿನ ಶಾಪಿಂಗ್ ಮಾಲ್ಗಳಿಗೆ ಭೇಟಿ ನೀಡಿದ್ರು ಗೋವಾ ಮೂಲಕವಾಗಿ ಮಂಗಳೂರಿಗೆ ಆಗಮಿಸಿದ ನೌಕೆಯು ಬಳಿಕ ಕೊಚ್ಚಿನ್ಗೆ ಪ್ರಯಾಣ ಮುಂದುವರಿಸಿತು